ಕುಮಾರ್ ಸ್ವಾಮಿ ಪಂಚರತ್ನ ಯಾತ್ರೆ ಶುರು ಮಾಡಿದ್ದು ಮುಳುಬಾಗ್ಲಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಅವ್ರು ಬೆಳೆಸಿರ್ತಕ್ಕಂಥ ಅಲ್ವಾ ನನ್ನ ಮನೆ ಕಡಿತ ಬಿರುಕಿ ಗೊತ್ತಲ್ವಾ ಇಡೀ ನನ್ನ ಜೆಡಿಎಸ್ ಪಕ್ಷದಲ್ಲಿ ಫಸ್ಟ್ ಕೆಲವು ನನ್ನ ಮಂಜೂದಾಗುತ್ತೆ ಅನ್ನೋ ವಿಶ್ವಾಸ ನಡ್ಕೊಂಡಿದ್ದಾರೆ ಅವರಿಗೆ ಹದಿನೆ ತಾರೀಕು ತಲೆ ಎತ್ತೋ ಮುಖಾಂತರವಾಗಿ ಇದನ್ನ ಲಾಸ್ಟ್ ಟೈಮ್ ನಾವು ಇಂಟ್ರೂ ಮಾಡಿದಾಗ ನನ್ಗೆ ಯಾರು ನನ್ನ ಜೊತೆ ಯಾರು ಜಾಯ್ನ್ ಆಗಿರ್ಲಿಲ್ಲ ಪಕ್ಷಕ್ಕೆ ಅದಾದ್ಮೇಲೆ ಏನೋ ಗೊತ್ತಿಲ್ಲ ನಿಮ್ ಕರ್ನಾಟಕ ಟಿವಿ ಗುಣ ಅಂತ ಗೊತ್ತಿಲ್ಲ ಕಾರಣ ಅಂತ ಗೊತ್ತಿಲ್ಲ ದೊಂಡೋಪು ದೊಂಡುಗಳಾಗಿ ಇವತ್ತು ಸೇರ್ಪಡೆ ಆಗಿದೆ ಇಂಟ್ರೂ ಮಾಡ್ಬೇಕಾದ್ರೆ ನಿಮ್ಮ ಹ್ಯಾಂಕರ್ ಮಾತು ಕೇಳ್ತಾರೆ ಸರ್ ಐದು ವರ್ಷ ಇಷ್ಟೊತ್ತಿಂದ ನೀವು ಯಾಕೆ ಇವಾಗ ಬರ್ಬೋದಿತ್ತಲ್ಲ ಐದು ವರ್ಷದಿಂದ ಯಾಕೆ ಇಲ್ಲೇ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ ನಾನೊಂದು ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಏನೇ ಕೆಲಸ ಮಾಡಿದ್ರು ಆಳು ಹೋಗೋ ತನಕ ಅಂದ್ರೆ ಆಳ ಹೋಗೋ ತನಕ ನಾನು ಬಿಡೋದಿಲ್ಲ ಅಂತ ಮಾತು ಹೇಳ್ತಾನೆ ಈ ಕಿಡಿಗೇಡಿಗಳು ಅಂತ ಹೇಳ್ತಾರಲ್ಲ ಕೈಲ್ ಆಗ್ದವ್ರದು ಲಾಸ್ಟ್ ಒಂದು ಅಸ್ತ್ರ ಏನ್ ಗೊತ್ತಾ ತೇಜೋದೆ ಮಾಡೋದು ಅದನ್ನ ಮಾತ್ರ ಕಟ್ ಮಾಡ್ಕೊಂಡು ಆಳು ಮಾಡೋ ತನಕ ಆಳಾಗೋ ತನಕ ಬಿಡಲ್ಲ ಆಳಾಗ ತನಕ ಬಿಡ ನಾನು ಹೇಳಿದ್ದು ಆಳ ಹೋಗೋ ತನಕ ಅಂದ್ರೆ ಆಳಾಗ ತನಕ ಅಂದ್ರೆ ಐ ಮೀನ್ ಬೇರೆಯವ್ರಿಗೂ ನಾನು ಬಿಡಲ್ಲ ಅಂತ ಹೇಳಿದ್ರು ಅದಕ್ಕೆ ಅದನ್ನು ಟ್ರೋಲ್ ಮಾಡಿ ಟ್ರೋಲ್ ಮಾಡಿಟ್ರು ಅವ್ರಿಗೆ ಇಷ್ಟು ಕಾಳಜಿ ಇದೆ ಅಂತ ನನ್ನ ಮೇಲೆ ಗೊತ್ತಿಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಮುಖಾಂತರ ಕರ್ನಾಟಕ ಟಿವಿಯ ವಿಡಿಯೋ ನೈನ್ ಟ್ರೋಲ್ ಮಾಡಿದ್ರು ಕರ್ನಾಟಕ ಟಿವಿ ಮುಖಾಂತರ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅದು ಹಾಳು ಮಾಡೋದಲ್ಲ ಆಳವಾಗಿ ಬೇರಿರೋದು ಅದಕ್ಕೆ ಐದು ವರ್ಷದಿಂದ ಇಲ್ಲಿ ಉಳ್ಕೊಂಡಿದ್ದೀನಿ ಅಂತಂದ್ರೆ ಹೇಳಿದೆ ನಾನು ಬುದ್ಧಿ ಉದ್ದಿಮೆ ಆದ್ರೂ ಏನೇ ಕೆಲಸ ಮಾಡಿದ್ರು ಅದು ಕೊನೆ ಆಗುತ್ತೆ ಅಂದ್ರೆ ಐ ಮೀನ್ ಆಳ್ ಡೆಪ್ತ್ ಹೋಗೋ ತನಕ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿದ್ನ ಅದೊಂದ್ರೆ ಟ್ರೋಲ್ ಇಟ್ಕೊಂಡು ಹಾಳು ಮಾಡ್ತಾನಂತೆ ಹಾಳು ಮಾಡ್ತಾನಂತೆ ಅಂತ ಹೇಳ್ಬಿಟ್ಟು ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಮತ್ತಾರ ಪ್ರಭುಗಳು ಅವ್ರು ನಮ್ಮನ್ನು ತೀರ್ಮಾನ ಮಾಡ್ತಾರೆ ಹಂಗನ್ಬಿಟ್ಟು ನಿಮ್ಮ ತೇಜ ಅದಕ್ಕೆ ಬೆದಿರುವಂತ ಜನ ಮುಳುಭಾಗ ಜನ ಅಲ್ಲ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹಾಯ್ ಹಲೋ ನಮಸ್ಕಾರ ಕಿರೇ ಕರ್ನಾಟಕ ಟಿ ವಿಗೆ ಸ್ವಾಗತ ನಾವಿವತ್ತು ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ಮುಳುಬಾಗಿನ ಜೆ ಡಿ ಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ನಮ್ಮ ಜೊತೆ ಇದ್ದಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ಪ್ರಚಾರದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ತಮ್ಮ ಬ್ಯುಸಿ ಇದ್ದರೂ ಕೂಡ ಒಂದು ಐದು ನಿಮಿಷ ಮಾತಾಡೋಣ ಅಂತ ಕರ್ಕೊಂಡು ಅವ್ರನ್ನ ಸೊ ಮಾತನಾಡೋಣ ಹೇಗಿದೆ ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರ ಹೆಂಗಿದೆ ಸರ್ ಕಳೆದ ಬಾರಿ ನಾವು ಇಂಟ್ರೂ ಮಾಡಿದ್ದೀನಿ ನಿಮ್ಮನ್ನು ಇದೇ ಕ್ಷೇತ್ರಕ್ಕೆ ಬಂದು ಮಾತಾಡ್ತಿದ್ದೆ ಆಗಿನಗೂ ಈಗಿನಗೂ ಆಗ ಅಭ್ಯರ್ಥಿಗಳು ಗೊತ್ತಿರಲಿಲ್ಲ ಯಾರು ಅಂತ ಈಗ ನಿಮ್ಮ ಎದುರಾಳಿ ಪ್ರತಿಸ್ಪರ್ಧಿ ಎಲ್ಲ ಗೊತ್ತಾಗಿದ್ದಾರೆ ಹೆಂಗಿದೆ ಕ್ಷೇತ್ರ ಈಗ ಮೊದಲಿಗಿಂತೂ ಈಗ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮೊದಲು ಒಬ್ಬನೇ ಬೋಡಿ ನಾನೇ ಫಸ್ಟ್ ಅಂತ ಇದ್ದೆ ಈಗ ಅಕ್ಕಪಕ್ಕ ಇರೋದ್ರಿಂದ ನಮ್ಮ ಸ್ಟ್ರೆಂತ್ ಈಗ ಪ್ರಚಾರ ಈಗ ನಮ್ಮ ಸ್ಟ್ರೆಂತ್ ಈಗ ಗೊತ್ತಾಗುತ್ತೆ ಅನ್ನೋದು ನನಗೆ ಅನಿವಾರ್ಯ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಯಾರೇ ಏನೇ ಎದುರಾಳಿ ಬಂದರೂ ಕೂಡ ನಮ್ಮ ಸ್ಥಾನ ಉಳಿಸ್ಕೊಳ್ಳೋಕ್ಕೆ ಭದ್ರವಾಗಿದ್ದೀವಿ ಆದಿನಾರಾಯಣ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಸೊ ಆದರೂ ಕೂಡ ನಿಮ್ಮ ಎದುರಾಳಿ ಯಾರು ಅಂತ ನಿಮ್ಗೆ ಅನಿಸ್ತಾ ಇದೆ ಈಗ ನನಗೇನು ಎದುರಾಳಿ ಯಾರು ಅನ್ನೋದಕ್ಕಿಂತ ಮುಂದಿನ ನನ್ನ ಗುರಿನೇ ನಾನು ಎದುರಾಳಿ ಅಂತ ಕಾಣಿಸ್ತದೆ ನಾನು ಇನ್ನೊಬ್ಬರ ಬಗ್ಗೆ ಎದುರಾಳಿ ಅಂತ ಮಾತಾಡೋದು ತಪ್ಪಾಗ್ಬಿಡುತ್ತೆ ಸೊ ನನ್ನ ಗುರಿನೇ ನನಗೆ ಎದುರಾಳಿ ಅಂತ ಕಾಣಿಸುತ್ತೆ ನಾನು ಏನು ಗುರಿ ಇಟ್ಕೊಂಬಂದಿದ್ದೀನೋ ಆ ಗುರಿ ತಲುಪೋದು ನನ್ನ ಉದ್ದೇಶವಾಗಿರ್ತದೆ ಸೊ ಅದರಿಂದ ನನ್ನ ಮೇಯ್ನ್ ನನ್ನ ಗುರಿ ಹತ್ತನೇ ತಾರೀಕು ಎಸ್ ಹತ್ತನೇ ತಾರೀಕು ಗುರಿ ಅಂತ ಹೇಳ್ತಿದ್ದೀರ ಲಾಸ್ಟ್ ಟೈಮು ಕುಮಾರಸ್ವಾಮಿ ಇತ್ತೀಚೆಗೆ ಇನ್ನೊಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದು ಸಾಕಷ್ಟು ಮಂದಿ ಹಿರಿಯ ನಾಯಕರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ರಿ ಸೊ ಅದರಿಂದ ಮತ್ತಷ್ಟು ಬಲ ಬಂತು ಅನ್ನೋ ಒಂದು ವಿಶ್ವಾಸಲ್ಲಿ ನಿಮ್ಗಿದ್ದೀರಾ ಸೊ ಹೆಂಗಿದೆ ಈಗ ಕಾರ್ಯಕರ್ತರ ಜೋಶು ಹಳ್ಳಿ ಹಳ್ಳಿಗೆ ಹೋಗ್ತಿದ್ದೀರಾ ಹೆಂಗಿದೆ ಈಗ ನಿಮ್ಮ ವೆಲ್ಕಮ್ ಮಾಡ್ಕೊಳ್ಳೋ ರೀತಿ ಬೆಳಗ್ಗೆ ಏಳು ಗಂಟೆ ಸ್ಟಾರ್ಟ್ ಆಗ್ತಕ್ಕಂಥ ಮತಯಾಚನೆ ನೈಟ್ ಒಂದು ಒಂದೂವರೆ ಎರಡು ಗಂಟೆ ಆಗ್ತಿದೆ ಬಹುಶಃ ಒಂದು ಮೂವತ್ತು ಮೂವತ್ತೈದು ಹಳ್ಳಿಗೆ ಏನು ನಾವು ಭೇಟಿ ಕೊಡ್ತೀವಲ್ಲ ವಿಭಿನ್ನವಾಗಿ ಈ ಒಂದು ಊರಿಂದ ಮತ್ತೊಂದು ಊರಿಗೆ ಬೇಕಾದ್ರೆ ಅವ್ರು ಬೇರೆ ಒಂಥರ ವಿಭಿನ್ನವಾಗಿ ಇದ್ದಾರೆ ಒಬ್ಬರು ನೂರೊಂದು ಒಂದು ತೆಂಗಿನಕಾಯಿ ಹೊಡೆಯೋದು ಇನ್ನೊಬ್ರು ಮುನ್ನೂರೊಂದು ತೆಂಗಿನಕಾಯಿ ಹೊಡೆಯೋದು ಒಬ್ಬರು ಹೂ ಹಾಕೋದು ಒಬ್ಬರು ಹೂ ಚೆಲ್ಲೋದು ಒಂದು ಟ್ಯಾಕ್ಟ್ರ್ ಮುಖಾಂತರವಾಗಿ ಪ್ರಚಾರ ಮಾಡಿಸೋದು ಎತ್ತಿನಗಡೆ ಪ್ರಚಾರ ಮಾಡಿಸೋದು ಇವೆಲ್ಲ ನಡೀತದೆ ಅಂದರೆ ಊರಿಂದ ಇನ್ನೊಂದು ಊರಿಂದ ವಿಭಿನ್ನ ಏನೋ ಅಣ್ಣ ಬರ್ತಾವ್ರೆ ಅವ್ರಿಗೆ ಒಂದು ವಿಶೇಷ ಸನ್ಮಾನ ಮಾಡಬೇಕು ಅನ್ನೋದು ಒಂದು ಇದು ತುಂಬ ಚೆನ್ನಾಗಾಗ್ತದೆ ಬಹುಶಃ ನನಗೆ ಲಾಸ್ಟ್ ಟೈಮ್ ನಾವು ಇಂಟ್ರೂ ಮಾಡಿದಾಗ ನನಗೆ ಯಾರೂ ನನ್ನ ಜೊತೆ ಯಾರೂ ಜಾಯ್ನ್ ಆಗಿರಲಿಲ್ಲ ಪಕ್ಷಕ್ಕೆ ಹೊಸ ಅದಾದಮೇಲೆ ಏನೋ ಗೊತ್ತಿಲ್ಲ ನಿಮ್ಮ ಕರ್ನಾಟಕ ಟಿ ವಿ ಗುಣ ಅಂತ ಗೊತ್ತಿಲ್ಲ ಇಲ್ಲ ಕಾನ್ ಗುಣ ಅಂತ ಗೊತ್ತಿಲ್ಲ ದೊಂಡೋಪ ದೊಂಡುಗಳಾಗಿ ಇವತ್ತು ಸೇರ್ಪಡೆಯಾಗಿದೆ ಸೊ ಮೊಟ್ಟ ಮೊದಲವಾಗಿ ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀನಾಮೆ ಕೊಟ್ಟು ಗೊಲ್ಲಳ್ಳಿ ಜಗದೀಶ್ ನಮ್ಮಲ್ಲಿ ಜಾಯ್ನ್ ಆಗಿದ್ದು ನನಗೆ ಆ ಪ್ರಾಂತ್ಯಕ್ಕೆ ಆನೆ ಬಲ ಬಂತಾಯಿತು ಸೊ ಅದಾದಮೇಲೆ ನಮ್ಮ ಎಮ್ ಆರ್ ಮುರಳಿ ಜಾಯ್ನ್ ಆಗಿದ್ದು ನನಗೆ ಆನೆ ಬಲ ಬಂದಂತಾಯಿತು ಆಮೇಲೆ ಟೌನಲ್ಲಿ ಮೇಲೆ ನನಗೆ ಗೀತಾ ಆನಂದ್ ರೆಡ್ಡಿ ಅವರು ಜಾಯ್ನ್ ಆಗಿದ್ದು ಎನ್ ಆರ್ ಎಸ್ ಸತ್ಯವ್ರ ಜಾಯ್ನ್ ಆಗಿದ್ದು ಎ ವಿ ಎಸ್ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಜಾಯ್ನ್ ಆಗಿದ್ದು ಆಮೇಲೆ ಅಕ್ಮಲ್ ಬೇಗ್ ಜಾಯ್ನ್ ಆಗಿದ್ದು ರೋಷನ್ ಅಲ್ಲು ಜಾಯ್ನ್ ಆಗಿದ್ದು ಆಮೇಲೆ ಕಲ್ಪಲ್ ಪ್ರಕಾಶನ ಜಾಯ್ನ್ ಆಗಿದ್ದು ಇವರೆಲ್ಲ ನನಗೇನಾಗಿತ್ತು ಅಂದರೆ ಈಗ ಒಂದು ಎಕ್ಸ್ಟ್ರಾ ಬೂಸ್ಟು ನನ್ನ ಹತ್ರ ಮಿಲ್ಕ್ ಇತ್ತು ಈಗ ಸ್ವಲ್ಪ ಅದಕ್ಕೆ ಬೂಸ್ಟ್ ಬಿತ್ತು ಟೀಮ್ ದೊಡ್ಡದಾಗಿತ್ತು ಅದರಿಂದ ನನಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ನನಗಿಲ್ಲ ಸೊ ಅದರಿಂದ ನನ್ನ ಗುರಿ ನನ್ನ ಭದ್ರತೆ ನಾನು ಹತ್ತನೇ ತಾರೀಕು ಬಗ್ಗೆ ಇಷ್ಟು ಮಾಡ್ತೇನೆ ನಾನು ನೋಡ್ತಾ ಇದ್ದೆ ಪ್ರಚಾರ ನೀವೊಂದು ಕಡೆ ಪ್ರಚಾರ ಮಾಡ್ತಿದ್ರಿ ನಿಮ್ಮ ಮೇಡಮ್ ಅವರು ಕೂಡ ಫುಲ್ ಪ್ರಚಾರದಲ್ಲಿ ಇಳಿದಿದ್ದಾರೆ ಈಗ ಹೆಂಗಿದೆ ಅವ್ರಿಗೆ ಅನುಭವ ಲಾಸ್ಟ್ ಟೈಮ್ ಮಾಡಿದರೆ ಪ್ರಚಾರ ಈ ಥರ ಮಾಡ್ತಾರೆ ಮಾತಾಡ್ತಾರೆ ಲಾಸ್ಟ್ ಟೈಮ್ ಕೂಡ ಪಟ್ಟಣದಲ್ಲಿ ಕೆಲವು ಭಾಗಗಳಲ್ಲಿ ಮಾಡಿದರು ಇವತ್ತು ಪಣ ತೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಮೂಲೆ ನಮ್ಮ ಪಟ್ಟಣ ಭಾಗದಲ್ಲಿ ಏನಿದೆ ಪಟ್ಟಣ ಭಾಗದ ಪ್ರತಿ ಮನೆಗೂ ಮನೆ ಬೆಟ ಬೇಡ್ತವ್ರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತದೆ ಮನೆ ಕರೆದು ಕೊಡೋದು ಆಶೀರ್ವಾದ ಮಾಡೋದು ಇಲ್ಲ ನಾವು ಈ ಮಾಡ್ತೀವಿ ಅನ್ನೋದು ಎಲ್ಲೋ ಒಂದು ಕಡೆ ಅವ್ರಿಗೆ ಖುಷಿನ ತರ್ತದೆ ತಮ್ಮ ಗಂಡ ಐದು ವರ್ಷದ ಒಂದು ಸತ್ತ ಒಂದು ಪ್ರಯತ್ನದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಅವ್ರಿಗೂ ಡೋಟ್ ಇತ್ತು ತುಂಬ ಖುಷಿಯಾಗಿ ಸ್ವೀಕಾರ ಮಾಡ್ತಾರೆ ಸಮಟೈಮ್ಸ್ ಟೈಮ್ಸ್ ಪಾಪ ಏನು ಅನಿಸುತ್ತೆ ಯಾಕಂದ್ರೆ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ಪಾಪ ಅವರು ಮಾಡ್ತಾರೆ ಸೊ ಸಾಧನೆ ಮಾಡ್ಬೇಕಾದ್ರೆ ಏನಾದ್ರು ಬೇಕಲ್ಲ ಸೊ ಅದರಿಂದ ಆಗ್ತಾಯಿದೆ ಕುಮಾರಸ್ವಾಮಿ ಸಾಕಷ್ಟು ಬಾರಿ ತಮ್ಮ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದರೂ ಕೂಡ ಬೇರೆ ಎಲ್ಲೇ ಪ್ರಚಾರ ಶುರು ಮಾಡಿದ್ರು ಕೂಡ ನಾನು ಯಾತ್ರೆ ಶುರು ಮಾಡಿದ್ದು ಮುಳುಬಾಗ್ನಲ್ಲಿ ಸೊ ಕುಡುಮಳೆ ಆಂಜನೇಯ ದೇವರು ನನಗೆ ಥರ ಆಶೀರ್ವಾದ ಮಾಡ್ತಾರೆ ಪ್ರತಿ ಪ್ರತಿ ಭಾಷಣದಲ್ಲೂ ಕೂಡ ಮುಳುಬಾಗಲ ಬಗ್ಗೆ ಹೇಳ್ತಿರ್ತಾರೆ ಅಷ್ಟೊಂದು ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಇಟ್ಟಿದ್ದಾರೆ ಅವರು ಅಂದರೆ ಅವ್ರು ಬೆಳೆಸಿರ್ತಕ್ಕಂಥ ಕೂಸು ಅಲ್ವಾ ಸೊ ಅವರಿಗೆ ಸಂಪೂರ್ಣ ಮಾಹಿತಿ ಗೊತ್ತಿರುತ್ತದೆ ನಾನು ಮನೆ ಕಡ್ದನ್ನು ಮನೆ ಬಿರುಕಿರಲಿ ಅಂತ ಗೊತ್ತಲ್ವಾ ಹಾಗೆ ನಾನು ಅವರು ಬೆಳೆಸಿದ ಕೂಸು ಬಗ್ಗೆ ಅವರಿಗೆ ಸಂಪೂರ್ಣ ಒಂದು ಬೆಂಬಲ ಇದೆ ಸಂಪೂರ್ಣವಾದ ಒಂದು ವಿಶ್ವಾಸವಿದೆ ನನ್ನ ಇಡೀ ನನ್ನ ಜೆ ಡಿ ಎಸ್ ಪಕ್ಷದಲ್ಲಿ ಫಸ್ಟ್ ಗೆಲುವು ನನ್ನ ಮಂಜೂದಾಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಹದಿಮೂರನೇ ತಾರೀಕು ತಲೆ ಎತ್ತೋ ಮುಖಾಂತರವಾಗಿ ಅವರಿಗೆ ಇದನ್ನು ನಿಲ್ಲಿಸ್ಬೇಕು ಈ ಮಾತನ್ನ ಅವತ್ತು ಹೇಳಿದ್ರಿ ಇವತ್ತು ಹೇಳ್ತಾ ಇದ್ದೀರಾ ಅವತ್ತು ಇರಲಿಲ್ಲ ಸೊ ಗೆದ್ದೇ ಗೆಲ್ತೀನಿ ಲೀಡ್ ಲೆಕ್ಕ ಹಾಕಬೇಕು ಅನ್ನೋ ಒಂದು ಲೆಕ್ಕಾಚಾರ ಕಾರ್ಯಕರ್ತರು ಹೇಳ್ತಾ ಇದ್ರು ಸೊ ಇವತ್ತು ಎದುರಾಳಿಗೆ ಗೊತ್ತಾಗಿದ್ದಾರೆ ನಿಮಗೆ ಸೊ ಇನ್ನೇನು ಎಲೆಕ್ಷನ್ಗೆ ದಿನಗಳೇ ಅಷ್ಟೇ ತುಂಬ ವಾರವೂ ಟೈಮ್ ಇಲ್ಲ ಸೊ ಇವತ್ತು ಹೇಳ್ಬೋದ ನೀವು ನನಗೆ ಇಷ್ಟೊಂದು ಲೀಡ್ ಬರ್ಬೋದು ಅಂತ ಸಾರಿ ನಾನು ಯಾವತ್ತೂ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಧ್ರುವನಾರಾಯಣ ಅವರು ಒಂದು ಓಟಲ್ ಗೆದ್ರು ಅದು ಗೆಲುವೆ ಎಷ್ಟೇ ಓಟಲ್ ಗೆದ್ರು ಕೂಡ ಅದು ಅಂತ ನಾವು ಅಂದ್ಕೊತೀವಿ ಬಹುಶಃ ನಾನು ಗೆಲ್ಲಬೇಕಂತ ಆಟ ತೊಟ್ಟು ಬಂದಿದ್ದೀನಿ ಗೆದ್ದೇ ಗೆಲ್ತೀನಿ ಎಷ್ಟು ಲೀಡ್ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ಲಾಸ್ಟು ನಾನು ನಿಮ್ಮದೇ ಟಿ ವಿಲಿ ಒಂದು ಇಂಟ್ರ್ಯೂ ಮಾಡಬೇಕಾದ್ರೆ ನಾನು ಎಲ್ಲರಲ್ಲಿ ನನ್ನ ಕೈ ಮುಗಿದು ನಾನು ಮಾತಾಡ್ತೀನಿ ನಿಂಟ್ರು ಮಾಡಬೇಕಾದ್ರೆ ನಿಮ್ಮ ಹ್ಯಾಂಕರ್ ಒಂದು ಮಾತು ಕೇಳ್ತಾರೆ ಸರ್ ಐದು ವರ್ಷದಿಂದ ನೀವು ಯಾಕೆ ಇವಾಗ ಬರ್ಬೋದಿತ್ತಲ್ಲ ಐದು ವರ್ಷದಿಂದ ಯಾಕೆ ಇಲ್ಲೇ ಇದ್ದೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ನಾನೊಂದು ಅದಕ್ಕೆ ಉತ್ತರ ಕೊಡ್ತೀನಿ ಏನಂತಂದರೆ ನಾನು ಏನೇ ಕೆಲಸ ಮಾಡಿದ್ರು ಆಳಗ್ ಹೋಗೋ ತನಕ ಅಂದರೆ ಆಳ ಹೋಗೋ ತನಕ ನಾನು ಬಿಡೋದಿಲ್ಲ ಅಂತ ಮಾತು ಹೇಳ್ತಾನೆ ಈ ಕಿಡಿಗೇಡಿಗಳು ಅಂತ ಹೇಳ್ತಾರಲ್ಲ ರೋಲ್ ಮಾಡಿದ್ರು ಅದೇ ಕಿಡಿಗೇಡಿಗಳು ಅಂತ ಹೇಳ್ತಾರಲ್ಲ ಕೈಲಾಗ್ದವ್ರದು ಲಾಸ್ಟ್ ಒಂದು ಅಸ್ತ್ರ ಏನು ಗೊತ್ತಾ ತೇಜವಧೆ ಮಾಡೋದು ಅದನ್ನ ಮಾತ್ರ ಕಟ್ ಮಾಡಿಕೊಂಡು ಹಾಳು ಮಾಡೋ ತನಕ ಹಾಳಾಗೋ ತನಕ ಬಿಡಲ್ಲ ಹಾಳಾಗೋ ತನಕ ಬಿಡ ನಾನು ಹೇಳಿದ್ದು ಆಳ ಹೋಗೋ ತನಕ ಅಂದರೆ ಹಾಳಾಗೋ ತನಕ ಅಂದರೆ ಐ ಮೀನ್ಗೂ ಬೇರೆಯವ್ರಿಗೂ ನಾನು ಬಿಡಲ್ಲ ಅಂತೇಳಿದ್ದು ಅದಕ್ಕೆ ಅದನ್ನು ಟ್ರೋಲ್ ಮಾಡಿ ಟ್ರೋಲ್ ಮಾಡಿಟ್ರು ಅವರಿಗೆ ಇಷ್ಟು ಕಾಳಜಿ ಇದೆ ಅಂತ ನನ್ನ ಮೇಲೆ ಗೊತ್ತಿಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಯಾರು ಇದನ್ನ ಮಾಡಿದ್ರಲ್ಲ ಅದು ಮುಂದಿನ ದಿವಸ ಗೊತ್ತಾಗುತ್ತೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನಿಮಗೆ ಸೊ ಈ ಮುಖಾಂತರ ಕರ್ನಾಟಕ ಟಿವಿಯ ವಿಡಿಯೋ ಟ್ರೋಲ್ ಮಾಡಿದ್ರು ಕರ್ನಾಟಕ ಟಿವಿ ಮುಖಾಂತರ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅದು ಹಾಳು ಮಾಡೋದಲ್ಲ ಆಳವಾಗಿ ಬೇರಿರೋದು ಏನಾದರೂ ಕೆಲಸ ಮಾಡಿದ್ರೆ ಅದನ್ನ ಅದಕ್ಕೆ ಐದು ವರ್ಷದಿಂದ ಇಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳಿದೆ ನನ್ನ ಬುದ್ಧಿ ಉದ್ದಿಮೆ ಆದ್ರೂ ನಾನು ಏನೇ ಕೆಲಸ ಮಾಡಿದ್ರು ಅದು ಕೊನೆ ಆಗುತ್ತೆ ಅಂದ್ರೆ ಐ ಮೀನ್ ಆಳ್ ಡೆಪ್ತ್ಗೆ ಹೋಗೋ ತನಕ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿದ್ನ ಅದು ಒಂದನ್ನ ಟ್ರೋಲ್ ಇಟ್ಕೊಂಡು ಆಳ್ ಮಾಡ್ತಾನಂತೆ ಆಳ್ ಮಾಡ್ತಾನಂತೆ ಅಂತ ಹೇಳ್ಬಿಟ್ಟು ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ ಸೊ ನಿಮಗೆ ಜನ ಮುಂದೆ ಬನ್ನಿ ಹ್ಞೂ ಜನ್ಮುಂದಿ ಹೋಗೋಣ ಮತದಾನ ಪ್ರಭುಗಳು ಅವ್ರು ನಮ್ಮನ್ನು ತೀರ್ಮಾನ ಮಾಡ್ತಾರೆ ಹಂಗಂದ್ಬಿಟ್ಟು ನಿಮ್ಮ ತೇಜವೋದಕ್ಕೆ ಬೆದಿರುವಂಥ ಜನ ಮುಳುಬಾಗಲು ಜನ ಅಲ್ಲ ಹ್ಞೂ ಎಸ್ ಸರ್ ನೀವು ಚೆನ್ನಾಗಿ ಹೇಳಿದ್ರೆ ಅದು ನಾನು ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೆ ನೀವೇ ಅದನ್ನ ಪ್ರಸ್ತಾಪ ಮಾಡಿದ್ರಿ ಓಕೆ ಈಗ ಒಂದು ಜೋಶ್ ಇದೆ ಕೋಲಾರ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಇದೆ ಇಡೀ ಕರ್ನಾಟಕ ಹಿಂದೂರಿಪತ್ನಾ ಕ್ಷೇತ್ರ ನೀವು ಹೇಳ್ದಂಗೆ ಜೆ ಡಿ ಎಸ್ ರಿಸಲ್ಟ್ ಎಲ್ಲ ಬರುತ್ತೆ ಅಂದರೆ ತುಂಬ ಜನ ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ ಮುಳುಬಾಗಲು ಫಸ್ಟ್ ರಿಸಲ್ಟ್ ಬರುತ್ತೆ ಅಂತ ಸೊ ಕೋಲಾರದಲ್ಲಿ ಆರು ಇದಕ್ಕೆ ಕಾನ್ಸ್ಟಿಟ್ಯುನ್ಸಿ ಎಷ್ಟರಲ್ಲಿ ಗೆಲ್ತೀರಾ ನೀವು ಜಡಿ ನಾಲ್ಕಕ್ಕೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಇನ್ನು ಎರಡು ಪ್ರಯತ್ನವನ್ನು ಮಾಡ್ತಾ ಇದೀವಿ ನೈಟ್ ಹತ್ತು ತುಂಬ ಪ್ರಯತ್ನವನ್ನು ಮಾಡ್ತಾ ಇದೀವಿ ನಾವು ಏನೇನು ಪ್ಲ್ಯಾನ್ ಮಾಡಬೇಕು ಕುಮಾರ್ ಕುಮಾರಸ್ಮಾನ ಜೊತೆ ಮಾತಾಡ್ಕೊಂಡು ಒಂದು ಪ್ಲಾನ್ ಮಾಡ್ತಾ ಇದೀವಿ ನಾಲ್ಕಂತೂ ಸಂಪೂರ್ಣವಾದ ಬೆಂಬಲವನ್ನು ನನಗೆ ಗೊತ್ತಾಗ್ತೈತೆ ನಾಲ್ಕಂತೂ ಗೆದ್ದೆ ಗೆಲ್ತೀವಿ ಕೆಲವರು ಹೇಳ್ತಾರೆ ಓವರ್ ಕಾಂಪಿನ್ಸ್ ಆರು ಕಾರು ಗೆಲ್ತೀವಿ ಅನ್ನೋ ಸುಳ್ಳುವೆಲ್ಲ ಯಾಕಂದರೆ ನಾವು ನಾವು ಹೋಗ್ತಕ್ಕಂಥ ದಾರಿ ನಾವು ಹುಡ್ತಕ್ಕಂಥ ಗು ಗುರಿ ಕೂಡ ಕರೆಕ್ಟಾಗಿ ಗೆದ್ದ ಮಾತ್ರ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ಆರಲ್ಲಿ ನಾಲ್ಕಂತೂ ಹೊಡಿತೀವಿ ಇನ್ನು ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡ್ತಾಯಿದೀವಿ ಕುಮಾರಸ್ವಾಮಿ ಹೇಳಿದಾರ ನೀವು ಸಮೃದ್ಧಿ ಮಂಜು ನೀವು ಗೆದ್ಕೊಂಡ್ಬಿಡ್ತಾರಪ್ಪ ಮುಳಬಾಗ್ಲು ಕೋದರಲ್ಲಿ ಗೆಲ್ಸ್ಬೇಕಪ್ಪ ಇನ್ನೊಂದು ಜೆ ಡಿ ಎಸ್ನ ಅಂತ ಟಾರ್ಗೆಟ್ ಏನು ಕೊಟ್ಟಿದ್ದಾರೆ ಟಾಸ್ಕ್ ಕೊಟ್ಟಿದ್ದಾರೆ ನಿಮಗೆ ಕುಮಾರಣ್ಣ ಹಂಗಂತೇನಿಲ್ಲ ನಾವೆಲ್ಲ ಕಡೆಯನ್ನು ನಾಲ್ಕು ಅಕ್ಕ ಗದಗ ಡಿಸ್ಟ್ರಿಕಲ್ಲಿ ಕೂಡ ಕೈ ಹಾಕಿದೀವಿ ಅವರೇನು ಸಂಪೂರ್ಣ ವಿಶ್ವಾಸವನ್ನು ನಮ್ಮಲ್ಲಿ ಇಟ್ಟಿದ್ದಾರ ಅದಕ್ಕೆ ನಾವು ಭದ್ರಾಗಿದ್ದೀವಿ ನಾನು ಒಂದು ಸೀಟಿಗೋಸ್ಕರ ನಾನು ಕಷ್ಟ ಬೀಳ್ತಾ ಇಲ್ಲ ಕುಮಾರಣ್ಣಗೆ ಇಲ್ಲ ನಾನು ಎಮ್ ಎಲ್ ಎ ಆಗಬೇಕು ಮಿನಿಸ್ಟ್ ಆಗಬೇಕು ದುಡ್ಡು ಸಂಪಾದನೆ ಮಾಡಬೇಕು ಅಧಿಕಾರ ಮಾಡಬೇಕಂತೂ ಬಂದಿಲ್ಲ ಕರಡು ಪ್ರೀತಿ ಅಂತಾರೆ ಅವರು ಮೂವತ್ತೊಂದು ಮೂವತ್ತೊಂದನೇ ವಯಸ್ಸಲ್ಲಿ ನನ್ನ ಮೇಲೆ ತೋರಿತಕ್ಕಂಥ ಪ್ರೀತಿಗೆ ನಾನು ಇವತ್ತು ನಾನು ಕುಮಾರ ಸವಾಸ ಮಾಡಿ ಇವತ್ತು ಹನ್ನೆರಡು ವರ್ಷ ಆಯಿತು ಅವ್ರ ಮೇಲೆ ಇರ್ತಕ್ಕಂಥ ಕರಡು ಪ್ರೀತಿನ ಇಲ್ಲಿವರೆಗೂ ತೊಗೊಂಬಂದಿದೆ ಬಹುಶಃ ನಾನು ಬರಬೇಕು ಎಮ್ ಎಲ್ ಎ ಆಗಬೇಕು ಇಲ್ಲಿ ಇದು ಮಾಡಬೇಕು ಅಂತಿಲ್ಲ ಅವ್ರ ಮುಖ್ಯಮಂತ್ರಿ ಆಗಬೇಕು ಅವ್ರ ಮುಖ್ಯಮಂತ್ರಿ ಆದರೆ ನಮ್ಮ ಕಾಂಟ್ರಿಬ್ಯೂಷನ್ ಬೇಕು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕೆಲಸ ಮಾಡ್ತೇನೆ ಗೆಲ್ತೀರಾ ಸತ್ಯ ಹೇಳ್ತಾ ಇದ್ದೀನಿ ಇದು ಮೋಸ್ಟ್ಲಿ ಕೆಲವು ಬಿಲ್ಡಪ್ ಅಂತ ಹೇಳ್ಬೋದು ನಿಜ ಹೇಳ್ತೀನಿ ನನಗೆ ಎಷ್ಟೆಷ್ಟೋ ಬೇರೆ ಪಕ್ಷದ ಅವಕಾಶ ಬಂತು ಬಟ್ ನಾನು ಆದರೂ ಬಿಟ್ಟು ಹೋಗಲಿಲ್ಲ ಯಾಕೆಂದರೆ ಆ ಒಂದು ಇರ್ತಕ್ಕಂಥ ವ್ಯಕ್ತಿ ಮೇಲೆ ಕಡು ಪ್ರೀತಿಯಿಂದ ನಾನು ಬಿಟ್ಟು ಹೋಗಲಿಲ್ಲ ಸೊ ಅದರಿಂದ ನನ್ನೊಂದು ಹೋಟು ಅವ್ರಿಗೆ ಹೋದರೆ ಮೋಸ್ಟ್ಲಿ ಮುಖ್ಯಮಂತ್ರಿಗೆ ಇನ್ನೊಂದು ವೋಟು ಇನ್ನೊಂದು ವೋಟು ಅದರಿಂದ ನನ್ನ ಎಮ್ ಎಲ್ ಎಕ್ಕೋಸ್ಕರ ಕೆಲಸ ಮಾಡ್ತಲ್ಲ ನಾವೆಲ್ಲ ಗುಂಪ ಕೆಲಸ ಮಾಡ್ತಾ ಇದೀವಿ ಈ ಸರಿ ನಮ್ಮದೇನು ಅಜೆಂಡ ಅಂದರೆ ಅವ್ರು ಮುಖ್ಯಮಂತ್ರಿ ಮಾಡೋದೇ ನಮ್ಮ ಅಜೆಂಡ ಮಾಡ್ತೀರಾ ಸರ್ಕಾರ ಬರೋದಾ ಜೆಡಿಎಸ್ ಇನ್ನು ಮುಖ್ಯಮಂತ್ರಿ ಸರ್ಕಾರ ಬರ್ದೇ ಇರ್ತದ ಖಂಡಿತ ಮಾಡ್ತೀವಿ ನೆನ್ನೆ ನೆನಪು ತಾನೇ ಯಾವುದೋ ಒಂದು ಸಮೀಕ್ಷೆ ನೋಡ್ತಿದ್ವಿ ಎಪ್ಪತ್ತಾರು ಎಪ್ಪತ್ತೈದು ಎಪ್ಪತ್ತು ಅಂತ ನಮಗೂ ಎಪ್ಪತ್ತು ಕೊಟ್ಟಿದ್ದಾರೆ ಭವಿಷ್ಯ ಖಂಡಿತವಾಗ್ಲೂ ನೂರ ಇಪ್ಪತ್ತ್ ಟ್ರೈ ಮಾಡಿದ್ರೆ ಕೂಡ ಎಪ್ಪತ್ತಾರು ಹೊಡಿತೀವನ್ನ ನಮಗೆ ಕಾನ್ಫಿಡೆನ್ಸ್ ಇದೆ ಹೊಡೆ ತೋರಿಸ್ತೀವಿ ಎಸ್ ಆಲ್ ದ ಬೆಸ್ಟ್ ಒಳ್ಳೆದಾಗ್ಲಿ ಸೊ ವಿರೋಧಿಗಳಿಗೆಲ್ಲ ಒಂದು ಸಂದೇಶವನ್ನು ಕೊಟ್ಟಿದ್ದೀರಾ ಕೊನೆಯದಾಗಿ ನಿಮ್ಮ ಮಾದರು ಕ್ಷೇತ್ರ ಜನತೆಗೆ ಒಂದು ಸಂದೇಶ ಕೊಡಬೇಡಿ ನಾನು ಒಂದೇ ಹೇಳೋದು ಕ್ಷೇತ್ರ ಜನತೆಗೆ ಒಂದೇ ಹೇಳೋದು ಅರಳು ಮರಳು ಮಾತುಗಳಿಗೆ ಮರಳಾಗಿ ಮರುಗಾಗಬೇಡಿ ಇವತ್ತು ಐದು ವರ್ಷದಲ್ಲಿ ಕ್ಷೇತ್ರ ಬಿಡದೆ ನಿಮ್ಮ ಕಾರ್ಯವೈಖೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಯಾರು ನಿಮ್ಗೆ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿ ಯಾರು ಸತವಾಗಿ ಐದು ವರ್ಷದಿಂದ ಕ್ಷೇತ್ರ ಬಿಡದೆ ಇಲ್ಲಿರ್ತಕ್ಕಂಥ ವ್ಯಕ್ತಿ ಯಾರು ಈಗ ಬಂದಿರತಕ್ಕಂಥ ವ್ಯಕ್ತಿ ಯಾರು ತಮ್ಮ ವ್ಯಕ್ತಿತ್ವವನ್ನು ವ್ಯಕ್ತಿ ಯಾರು ಅಂತ ವ್ಯಕ್ತಿತ್ವ ಗೊತ್ತಾಗಬೇಕು ಬಹುಶಃ ಐದು ವರ್ಷದ ನನ್ನ ವ್ಯಕ್ತಿತ್ವ ಗೊತ್ತಾಗಿದೆ ದಯವಿಟ್ಟು ಕ್ಷೇತ್ರದ ಜನತೆ ಒಂದು ಬಾರಿ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಅವಕಾಶವನ್ನು ಕೊಡಿ ಅಂತ ಕೇಳ್ತಾಯಿದ್ದೀನಿ ಎಸ್ ಒಳ್ಳೇದಾಗಲಿ ಸಮೃದ್ಧಿ ಮಂಜು ಅವರಿಗೆ ಅವರು ಸಾಕಷ್ಟು ವಿನಮ್ರವಾಗಿ ಕೇಳ್ತಾ ಇದ್ದಾರೆ ಕಳೆದ ಐದು ವರ್ಷಗಳಿಂದ ಸೋತ್ರರು ಕೂಡ ಕಾನ್ಸ್ಟೆನ್ಸಿಯಲ್ಲಿ ಇದ್ದೀನಿ ನಿಮಗೇನೇ ಕಷ್ಟ ಸುಖ ಇದ್ದರೂ ಕೂಡ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಿದ್ದೇನೆ ಕೋವಿಡ್ ವಿಚಾರ ಆಗಿರ್ಬೋದು ಬೇರೆ ಬೇರೆ ವಿಚಾರ ಆಗಿರ್ಬೋದು ನಾವು ಸಾಕಷ್ಟು ಟೈಮ್ ಮಾತಾಡಿದ್ದೀವಿ ಹಿಂದೆ ಸಂದರ್ಶನದಲ್ಲಿ ಇಡೀ ಕ್ಷೇತ್ರದ ಜೊತೆ ಜನರ ಕಷ್ಟಗಳಿಂದ ನಾನು ಇದ್ದೀನಿ ಈಗ ಮತ್ತೆ ಒಂದು ಬಾರಿ ಗೆಲ್ಲಿಸಿ ಅಂತ ಮನವಿ ಮಾಡಿದ್ದಾರೆ ಸೊ ಮೇ ಹತ್ತನೇ ತಾರೀಕು ಚುನಾವಣೆ ಇದೆ ಸೊ ನಿಮ್ಮ ಮತ ಸೊ ನಿರ್ಧಾರ ಮಾಡಿ ಯಾರು ಕೊಡಬೇಕು ಅಂತ ಧನ್ಯವಾದಗಳು